ಒಂದು ಬ್ರಾಡ್ಮನ್ ಈಗ ಕೆ ಜೆ ಜಾರ್ಜ್ ಆಗಿದ್ದಾರೆ ಅನುದಾನ ಬಳಕೆಯಲ್ಲಿ ಬೆಸ್ಟ್ ಮಿನಿಸ್ಟರ್ ಸ್ಥಾನವನ್ನ ಈಗ ಪ್ರಿಯಾಂಕರ್ಗೆ ನೂರ ಹದಿನೇಳು ಪರ್ಸೆಂಟ್ ಖರ್ಚಿನ ಲೆಕ್ಕ ತೋರಿಸುವ ಮೂಲಕ ನಾನೇ ಪ್ರಥಮ ಅಂತ ಈಗ ತೋರಿಸ್ತಾ ಇದ್ದಾನೆ ಎರಡನೇ ಸ್ಥಾನದಲ್ಲಿ ಎಂ ಬಿ ಪಾಟೀಲ್ ನೂರ ಐದು ಪರ್ಸೆಂಟ್ ಇನ್ನು ಅನುದಾನ ಬಳಕೆಯಲ್ಲಿ ಮೂರನೇ ಸ್ಥಾನದಲ್ಲಿ ಸಾರಿಗೆ ಮಂತ್ರಿ ರಾಮಲಿಂಗ ರೆಡ್ಡಿ ಅವರಿದ್ದಾರೆ ಇನ್ನು ಅನುದಾನ ಬಳಕೆಯಲ್ಲಿ ಬೆಸ್ಟ್ ಮಿನಿಸ್ಟರ್ ಸ್ಥಾನವನ್ನು ಈಗ ಪ್ರಿಯಾಂಕ್ ಖರ್ಗೆ ಆದರೆ ಮೂರನೇ ಸ್ಥಾನದಲ್ಲಿ ರೆಡ್ಡಿ ಅವರಿದ್ದಾರೆ ರಾಮ್ಲಿಂಗ ರೆಡ್ಡಿ ಅವರಿಗೆ ಒಂಥರ ಬಿಸಿ ತುಪ್ಪ ಈಗೇನೀಗ ಶಕ್ತಿ ಯೋಜನೆ ಜಾರಿಯಾಯಿತು ಕರ್ನಾಟಕದ ಪ್ರತಿಯೊಂದು ಮಹಿಳೆಯರು ಕೂಡ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು ಬಿ ಎಮ್ ಟಿ ಸಿ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಅಂದಾಗ ಆ ಖಾತೆನೇ ನನಗೆ ಬೇಡ ಅಂದ್ಬಿಟ್ರು ಅವ್ರ ಒಂದು ಸಲ ಆ ಖಾತೆ ನನಗೆ ಬೇಡ ಮೊದಲೇ ಬಿ ಎಮ್ ಟಿ ಸಿ ಲಾಸಲ್ಲಿದೆ ಕೆ ಎಸ್ ಆರ್ ಟಿ ಸಿ ಲಾಸಲ್ಲಿದೆ ನನಗೆ ಆ ಖಾತೆನೇ ಬೇಡ ಅಂದಿದ್ರು ಹಂಗೋ ಹಿಂಗೋ ಅವ್ರನ್ನ ಮನವೊಲಿಸಿ ಆ ಖಾತನ ಅವರಿಗೆ ಕೊಡೋ ಹಾಗೆ ಮಾಡಿದರು ಆದರೆ ಅವರು ಈ ಹಿಂದೆ ಕೂಡ ಸಾರಿಗೆ ಮಂತ್ರಿ ಆಗಿದ್ದರು ಹಾಗಾಗಿ ಒಂಥರ ಕುಂಟ್ತಾ ತಳ್ತಾ ಹೋಗ್ತಾ ಇದೆ ಅಂತಾರಲ್ಲ ಆ ಥರ ಹೋಗ್ತಾ ಇದೆ ಆ ಇಲಾಖೆ ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಮೂರನೇ ಸ್ಥಾನದಲ್ಲಿ ಅನುದಾನ ಬಳಕೆಯಲ್ಲಿ ಅವರು ಬಂದು ನಿಲ್ತಾರೆ ಆದರೆ ಐ ಟಿ ಬಿ ಟಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ನೂರ ಹದಿನೇಳು ಪರ್ಸೆಂಟ್ ಖರ್ಚಿನ ಲೆಕ್ಕವನ್ನು ತೋರಿಸಿದ್ದಾರೆ ಇನ್ನು ಎಂ ಬಿ ಪಾಟೀಲ್ ಎರಡನೇ ಸ್ಥಾನದಲ್ಲಿದ್ದಾರೆ ನೂರ ಐದು ಪರ್ಸೆಂಟ್ ಅಚೀವ್ಮೆಂಟ್ ಅವ್ರದ್ದು ಇನ್ನು ಅನುದಾನ ಬಳಕೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈಗ ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂದರೆ ಸುಮಾರು ನೂರ ಹದಿನೇಳು ಪರ್ಸೆಂಟ್ ಅವರು ಸಿಕ್ಕಿರುವಂತಹ ಅನುದಾನವನ್ನು ಸಮರ್ಪಕವಾಗಿ ಸದ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಹದಿನಾರು ಸಾವಿರದ ಒಂಬೈನೂರ ಎಂಟು ಕೋಟಿ ಖರ್ಚಾಗಿದೆ ಅಂದರೆ ಎಪ್ಪತ್ತೈದು ಪಾಯಿಂಟ್ ಎಂಟು ಎರಡು ಪರ್ಸೆಂಟೇಜು ಖರ್ಚಾಗಿದೆ ಇನ್ನು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಈ ಸಲ ಸೆಂಚುರಿ ಬಾರಿಸಿದೆ ರನ್ಔಟ್ ಆಗಿದ್ದಾರೆ ಯಾಕಂದರೆ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಅವರಿಗೆ ಅನುಭವ ಇರುವಂಥವ್ರು ಆ ಹಿಂದೆ ಕೂಡ ಕಂದಾಯ ಸಚಿವರಾಗಿದ್ದರು ಕೃಷಿ ಸಚಿವರಾಗಿದ್ದರು ಸಾಕಷ್ಟು ಅನುಭವ ಇರುವಂಥ ಕೃಷ್ಣ ಬೈರೇಗೌಡರು ಯಾಕೋ ಸೆಂಚುರಿ ಬಾರಿಸ್ಲೇ ಇಲ್ಲ ಮಧ್ಯದಲ್ಲೇ ರನ್ ಔಟ್ ಆಗಿಬಿಟ್ರು ಇನ್ನು ಕಂದಾಯ ಇಲಾಖೆಗೆ ಸಿಕ್ಕಿರೋದು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ತೊಂಬತ್ತ ಮೂರು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಅಂದರೆ ಸೆಂಚುರಿ ಹತ್ತಿರ ಬಂದಿದ್ದರು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ನೋಡೋಣ ಮುಂದಕ್ಕೆ ನೋಡೋಣ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ತೊಂಬತ್ತ್ಮೂರು ಪರ್ಸೆಂಟ್ ಅವರು ಖರ್ಚು ಮಾಡಿದ್ದಾರೆ ಸಿಕ್ಕಿರುವಂತಹ ಅನುದಾನವನ್ನು ಬಹುತೇಕ ಮಂತ್ರಿಗಳು ಬಹುತೇಕ ಮಂತ್ರಿಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾರೆ ಇನ್ನೊಂದು ಕಡೆ ರ್ಯಾಂಕಿಂಗಿಗೆ ಪೈಪೋಟಿಯನ್ನು ಸಾಕಷ್ಟು ಜನ ಸಚಿವರು ಕೂಡ ನಡೆಸಿದ್ದಾರೆ ಅಂದರೆ ಒಂದಿಷ್ಟು ಕ್ರೆಡಿಟ್ ಪಡ್ಕೋಬೇಕಲ್ಲ ಕ್ಷೇತ್ರದಲ್ಲೇ ಇದ್ದು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿ ಕ್ಷೇತ್ರದ ಜನರ ಜನಮನ್ನಣೆಯನ್ನು ಗಳಿಸಿ ಅನುದಾನವನ್ನು ಸಮರ್ಪಕವಾಗಿ ಬಳಸಿ ಈಗ ಅದು ತೆರೆಮರೆಯಲ್ಲೇ ಇದ್ದರೆ ಹೇಗೆ ನಮಗೂ ಒಂದಿಷ್ಟು ಜನ ಸಿದ್ದರಾಮಯ್ಯವರು ಇರ್ಬೋದು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಮ್ಮನ್ನು ಹೊಗಳಬೇಕು ಅನ್ನುವಂತಹ ಒಂದಿಷ್ಟು ಆಸೆ ಎಲ್ಲ ಸಚಿವರಿಗೂ ಕೂಡ ಇದ್ದೇ ಇರ್ತದೆ ಸಾಕಷ್ಟು ಜನ ಪೈಪೋಟಿಯೂ ಕೂಡ ಇಲ್ಲಿ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಶೇಕಡಾವಾರು ಅಂಕಗಳಿಕೆಯಲ್ಲಿ ಮುಂದಿರೋರು ಯಾರು ಹಾಗಾದರೆ ಬೆಸ್ಟ್ ಮಿನಿಸ್ಟರ್ ಪಟ್ಟ ಗಿಟ್ಸೋದು ಯಾರು ಹಾಗಾದರೆ ಈಗಾಗಲೇ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಸಾಕಷ್ಟು ಮಿನಿಸ್ಟರ್ ಗಳಿಸಿದ್ದಾರೆ ಅನುದಾನ ಬಳಕೆಯಲ್ಲಿ ಈಗಾಗಲೇ ಹಾಗೆ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಅತ್ಯುತ್ಸಾಹವನ್ನು ತೋರಿದ್ದಾರೆ ಏನು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಪ್ರಿಯಾಂಕರ್ಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಅವರು ಬಹಳಷ್ಟು ಅತ್ಯುತ್ಸಾಹವನ್ನು ತೋರಿದ್ದಾರೆ ಇಪ್ಪತ್ತೈದು ಸಾವಿರದ ಐನೂರ ಐವತ್ತೆಂಟು ಕೋಟಿ ಸಂಪೂರ್ಣ ಖರ್ಚನ್ನು ಮಾಡಿ ಹೆಚ್ಚುವರಿ ಬಿಲ್ಲನ್ನೇ ಕೊಟ್ಟಿದ್ದಾರೆ ಇಲ್ಲಿ ಯಾಕಂದರೆ ಪ್ರತಿಯೊಂದು ಕ್ಷೇತ್ರದ ಜನ ಅಭಿವೃದ್ಧಿಯನ್ನೇ ಬಯಸ್ತಾರೆ ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರಿರ್ಬೋದು ರಸ್ತೆ ಇರ್ಬೋದು ಅಥವಾ ಅಗತ್ಯ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತ ಜನ ಬಯಸ್ತಾರೆ ಬೇರೆ ಬೇರೆ ಯಾವುದೇ ರೀತಿಯಾದಂಥ ಐಷಾರಾಮಿ ಜೀವನವನ್ನು ಜನಸಾಮಾನ್ಯರು ಬಯಸೋದಿಲ್ಲ ಇಷ್ಟು ಕೊಟ್ಟುಬಿಟ್ರೆ ನೀವು ಭಿಕ್ಷೆಯನ್ನು ಬೇಡಕ್ಕೆ ಕ್ಷೇತ್ರಕ್ಕೆ ಹೋಗೋದೇ ಬೇಡ ಆದರೆ ಕೆಲವೊಂದಿಷ್ಟು ಸಚಿವರು ಗೆದ್ದ ಮೇಲೆ ಆ ಕ್ಷೇತ್ರದ ಕಡೆ ಮುಖನೇ ಮಾಡೋಲ್ಲ ನೆಕ್ಸ್ಟ್ ಎಲೆಕ್ಷನ್ ಬಂದಾಗಲೇ ಆ ಕ್ಷೇತ್ರ ನೆನಪಾದರೆ ಅಂಥವರಿಗೆ ಜನ ನೀವೇನೇ ನಾನು ಫಸ್ಟು ಸೆಕೆಂಡು ಅಂತ ನೀವು ರೇಸಲ್ಲಿದ್ದರೂ ಕೂಡ ಜನ ನಿಮ್ಮನ್ನ ಲಾಸ್ಟಿಗೆ ಫೈಲ್ ಮಾಡಿಬಿಡ್ತಾರೆ ಇಲ್ಲಿ ನೀವು ಅನುದಾನವನ್ನು ಬಿಡುಗಡೆ ಮಾಡಿ ಇಲ್ಲಿ ಪಾಸಾಗೋದಲ್ಲ ಜನರು ಕೊಡಬೇಕು ಮಾರ್ಕ್ಸ್ ನಿಮಗೆ ಜನರು ಏನು ಕೊಡ್ತಾರಲ್ಲ ನಿಮ್ಮ ಕ್ಷೇತ್ರದ ಜನರು ನಿಮ್ಮ ಕ್ಷೇತ್ರದ ಜನ ಕೊಡುವಂತಹ ಮಾರ್ಕ್ಸ್ ಇದೆಯಲ್ಲ ಅದೇ ನಿಜವಾದ ಮಾರ್ಕ್ಸ್ ಕಾರ್ಡ್ ಹಾಗಾಗಿ ಕ್ಷೇತ್ರದ ಜನರ ಜೊತೆಗೆ ನಿರಂತರವಾಗಿ ಒಡನಾಟವನ್ನು ಇಟ್ಕೊಂಡು ಕ್ಷೇತ್ರದೊಳಗೇನೆ ಓಡಾಡಿಕೊಂಡು ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ಕ್ಷೇತ್ರದ ಜನ ಯಾವ ತೊಂದರೆಯಿಂದ ಇಲ್ಲಿ ಬಳಲ್ತಾ ಇದ್ದಾರೆ ಅವರಿಗೆ ರಸ್ತೆ ಸಂಪರ್ಕ ಇದೆಯಾ ಆಸ್ಪತ್ರೆ ಇದೆಯಾ ಅಥವಾ ಆ ಒಂದು ಜಿಲ್ಲೆ ಅಥವಾ ಆ ಗ್ರಾಮಕ್ಕೆ ಶಾಲೆ ಇದೆಯಾ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಶುದ್ಧ ನೀರು ಕುಡಿಯೋ ನೀರಿನ ಘಟಕ ಇದೆಯಾ ಇವೆಲ್ಲ ಲೆಕ್ಕಕ್ಕೆ ಬರ್ತದೆ ಅದನ್ನು ಜನ ಕೊಡ್ತಾರೆ ಅಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಹಾಗಾಗಿ ಇಲ್ಲಿ ನೀವು ಎಷ್ಟೇ ನೀವು ತೋರ್ಪಡಿಕೆ ಕೆಲಸವನ್ನು ಮಾಡೋಕ್ಕೆ ಹೋದರೂ ಕೂಡ ನೀವು ತೋರ್ಪಡಿಕೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಅಂದರೆ ನಿಮ್ಮ ಭದ್ರತೆಗೋಸ್ಕರ ನಿಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ಒಂದಿಷ್ಟು ಅನುದಾನವನ್ನು ಬಳಸ್ಕೊಂಡಿರುವಂಥ ಲೆಕ್ಕವನ್ನು ಕೊಡ್ತಾ ಇದ್ದೀರಾ ಆದರೆ ನಿಜವಾಗ್ಲೂ ಕೂಡ ಅನುದಾನ ಆಗಿರುವಂಥದ್ದು ಆ ಕ್ಷೇತ್ರದ ಜನತೆಗೆ ಗೊತ್ತಿರ್ತದೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀರಾ ವಿದ್ಯುತ್ ಸಂಪರ್ಕವನ್ನು ಒದಗಿಸ್ಕೊಟ್ಟಿದ್ದೀರಾ ಅಥವಾ ರಸ್ತೆ ಸಂಪರ್ಕ ಇದೆಯಾ ಇವತ್ತಿಗೂ ನಮ್ಮ ರಾಜ್ಯದ ಕೆಲವೊಂದು ಜಿಲ್ಲೆಗಳಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಆ್ಯಂಬುಲೆನ್ಸೇ ಬರೋಕ್ಕಾಗಲ್ಲ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿದ್ದಾವೆ ಕೆಲವೊಂದಿಷ್ಟು ತಾಲೂಕುಗಳಿದ್ದಾವೆ ಡೋಲಿ ಕಟ್ಕೊಂಡು ಇವತ್ತು ಆಸ್ಪತ್ರೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಇದೇ ಚಾಮರಾಜನಗರದಲ್ಲಿದೆ ದೂರ ಯಾಕೆ ಇದೇ ನಮ್ಮ ಚಾಮರಾಜನಗರದ ಹನೂರು ಆ ಭಾಗದಲ್ಲೆಲ್ಲ ಇವತ್ತಿಗೂ ಡೋಲಿ ಕಟ್ಕೊಂಡು ಆಸ್ಪತ್ರೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ